ಕಲಿಯಾ ಕನ್ನಡ ಭಾಷಾ ಶಿಕ್ಷಕ ಸರ್ಕಾರಿ ಪ್ರೌಢಶಾಲೆ ಆಯ್ಕಾಳಿ. ಪ್ರೀತಿಯ ವಿದ್ಯಾರ್ಥಿಗಳೇ, ಹಿಂದಿನ ಅವಧಿಯಲ್ಲಿ ನಾವು ಶಿವಕೋಟ್ಯಾಚಾರ್ಯ ಅವರು ಬರೆದಂತಹ ಕನ್ನಡದ ಪ್ರಥಮ ಗದ್ಯ ಗ್ರಂಥ ಪಡ್ಡಾರಾಧನೆಯಿಂದ ಆಯ್ದಂತಹ ಸುಕುಮಾರ ಸ್ವಾಮಿಯ ಕಥೆ ಎಂಬ ಗದ್ಯವನ್ನು ಸರಳವಾಗಿ ಅರ್ಥೈಸಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದ್ದರು. ಆ ಅವಧಿಯಲ್ಲಿ ನಾವು ತಿಳಿದುಕೊಂಡಂತೆ ಯಶೋಭದ್ರೆ ಹಾಗೂ ಸೂರದತ್ತನ ಮಗನಾಗಿ ಹುಟ್ಟಿದಂತಹ ಸುಕುಮಾರ ಸ್ವಾಮಿ ಅತ್ಯಂತ ವೈಭವದ ಜೀವನವನ್ನು ನಡೆಸ್ತಾ ಇದ್ದ ಎಂದು ತಿಳಿದಿದ್ದೆ. ಆ ನಂತರದಲ್ಲಿ ಇಂದಿನ ಅವಧಿಯಲ್ಲಿ ಮುಂದೇನಾಯಿತು, ಅವನ ವೈಭೋಗದ ಜೀವನ ಇನ್ನೂ ಹೇಗಿತ್ತು ಅನ್ನುವುದನ್ನು ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಪ್ರೀತಿಯ ವಿದ್ಯಾರ್ಥಿಗಳೇ, ಪ್ರಾರಂಭದಲ್ಲಿ ಇಂದು ತೆಗೆದುಕೊಂಡಿರುವಂತಹ ಗದ್ಯಭಾಗವನ್ನು ಸರಳವಾಗಿ ಬಿಡಿಸಿ ಓದುವಂತಹ ಪ್ರಯತ್ನವನ್ನು ಮಾಡೋಣ. ಗಮನಿಸ್ತಾ ಹೋಗಿ. ಮತ್ತೊಂದು ದಿವಸಂ ಒರ್ವ ನೈಮಿತ್ತಿಕನ್ ಇಂತೆಂದ್ ಆದೇಶಂಗೈದನ್. ಈ ಸುಕುಮಾರ ಸ್ವಾಮಿ ಆವುದ್ ಒಂದು ಕಾಲದೋಳ್ ಋಷಿಯರ ರೂಪಂ ಕಾಣ್ಗುಂ ಅಂದ್ ಈತನು ತಪಂ ಬಡುಗುಂ ಎಂದೋಳ್ ಆ ಮಾತಂ ತಾಯಿ ಕೇಳ್ದು ತನ್ನ ಮನೆಯಂ ಋಷಿಯರಂ ಪುಗಲ್ ಈಯದಂತೂ ಬಾಗಿಲ ಕಾಪಿನವರಂ ಕಲ್ಪಿಸಿದೋಳ್. ಅಂತೂ ಕಾಲಂ ಸಲೇ ಮತ್ತೊಂದು ದಿವಸಂ ರತ್ನದ್ವೀಪದಿಂದ ಓರ್ವ ಪರದಂ ಸರ್ವರತ್ನ ಕಂಬಳಂಗಳಂ ಲಕ್ಷ ದೀನಾರಂಗಳ್ ಬೆಲೆಯಪ್ ಅವನ್ ಉಜ್ಜಯನಿಗೆ ಮಾರಲ್ಕೊಂಡು ಬಂದನ್. ಆ ಪೊಳಲನ್ ಆಳ್ವೋಂ ವೃಷಭಾಂಕನ್ ಎಂಬೋಂ ಅರಸಂಗಂ ಜ್ಯೋತಿರ್ಮಾಲೆ ಎಂಬ ಮಹಾದೇವಿಗಂ ಇರ್ವರ್ಗಂ ತೋರಿದೊಡೆ ಅವರ ಬೆಲೆಯಂ ಬೆಸಗೊಂಡೊಡೆ ಲಕ್ಷ ದೀನಾರಂಗಳ್ ಬೆಲೆ ಎಂದು ಪೇಳ್ದೊಡೆ ಕೊಳಲ್ ಆರದ್ ಅರಸಂ ಪೋಗಲ್ ಬೆಳ್ದನ್. ಅಂತೂ ಪೊಳಲೊಳಗ್ ಎಲ್ಲಂ ತೋರಿ ಯಾರೂ ಕೊಳಲ್ ಆರದಿರ್ದೊಡೆ ರತ್ನಂಗಂಬಳಗಳಂ ಕೊಂಡು ಪೋಗಿ ಯಶೋಭದ್ರೆಗೆ ತೋರಿದೊಡೆ ಲಕ್ಷ ದೀನಾರಂಗಳಂ ಕೊಟ್ಟು ರತ್ನ ಕಂಬಳಂಗಳಂ ಕೊಂಡ್ ಓರ್ ಒಂದರೋಳ್ ನಾಲ್ಕು ಖಂಡಂ ಹಾಗೆ ಮೂವತ್ತೆರಡು ಖಂಡಂಗಳಂ ಮಾಡಿ ಮೂವತ್ತಿರುವರ್ ಸೊಸೆವಿರ್ಕಳ್ಗೆ ಪಚ್ಚುಗೊಟ್ಟೋಳ್. ಅವರು ತಮ್ಮ ತಮ್ಮ ಕೆರ್ಪುಗಳೋಳ್ ತಗಳ್ಸಿದ ಎಂಬ ಮಾತನ್ ಅರಸಂ ಕೇಳ್ದು ಚೋದ್ಯಂ ಭಟ್ ಅವರ ವಿಭೂತಿಯಂ ನೋಳ್ಪೆನ್ ಎಂದು ಮನೆಗೆ ಒರ್ಪುದುಂ. ಯಶೋಭದ್ರೆ ಕೇಳ್ದ ಅರಸರ್ ಬರ್ಪ ಬಟ್ಟೆಯೋಳ್ ಎಲ್ಲಂ ಪಂಚರತ್ನಂಗಳಿಂ ರಂಗವಲ್ಲಿಯನ್ನಿಕ್ಕಿ ನೇತ್ರವಟ್ಟು ದುಕೂಲ ಚೀನಾದಿ ದಿವ್ಯ ವಸ್ತ್ರಂಗಳಂ ಪಾಸಿ ಮಣಿಭದ್ರಮಪ್ಪ ಹೇಮಾಮುಕ್ತಹಾರಗಳಿಂ ತೋರಣಂಗಟ್ಟಿಸಿ ಅರಸರ ಬರವಂ ಪಾರುತ್ತಿರೆ ನೃಪತಿಯಂ ಬಂದು ಸುರೇಂದ್ರ ಭವನೋಪಮಪ್ಪ ಪ್ರಾಸಾದಮಂ ಪೊಕ್ಕು ವಿಸ್ಮಯ ಚಿತ್ತನಾಗಿ ಸುರಲೋಕಮಂ ಪೊಕ್ಕ ಪುಣ್ಯವಂತಂ ಅಂಬೋಲ್ ಆಗಳ್ ಮಹಾವಿಭೂತಿಯಂ ಶಯ್ಯಾತಳದೋಳ್ ಇರ್ದು ಸುಕುಮಾರನ್ ಎಲ್ಲಿದನ್ ಎಂದು ಬೆಸಗೊಂಡೊಡೆ ಸ್ವಾಮಿ ಆತಂ ಕರಂ ಸಾಧು ನಿಮ್ಮ ಬರಮನ್ ಅರಿಯಂ ಪ್ರಾಸಾದದ ಮೇಗಣ ನೆಲೆಯೋಳ್ ಇರ್ದನ್ ಎಂದೋಳ್ ಅರಸಂ ಬಳಿಯನ್ ಅಟ್ಟಿಂ ಎನೆ ತಾಯಿ ಪೋಗಿ ಮಗನೇ ಅರಸರ್ ಬಂದ ಬಾ ಪೋಪಂ ಎನೆ ಅರಸರ್ ಎಂಬೋರ್ ಆರ್ ಎನೆ ತಾಯಿ ಎಂದಳ್ ನಮ್ಮನ್ ಆಳ್ವರ್ ಎಂದೊಡೆ ನಮ್ಮನ್ ಆಳ್ವರುಂ ಒಳರೆ ಎಂದು ವಿಸ್ಮಯಂಬಟ್ಟು. ಇದಿಷ್ಟು ಗದ್ಯಭಾಗ ಈ ಅವಧಿಯಲ್ಲಿ ತೆಗೆದುಕೊಂಡಿರುವಂಥದ್ದು. ಪ್ರಾರಂಭದಲ್ಲಿ ಇಲ್ಲಿ ಬಂದಿರುವಂತಹ ಗದ್ಯಭಾಗದ ಕೆಲವು ಪದಗಳ ಅರ್ಥವನ್ನು ಗಮನಿಸೋಣ. ನೋಡಿ, ನೈಮಿತ್ತಿಕ ಅಂದರೆ ಅರ್ಥ ಜ್ಯೋತಿಷಿ, ಜ್ಯೋತಿಷ್ಯವನ್ನು ಹೇಳುವವನು ಅನ್ನುವಂಥದ್ದು. ರಿಷಿ ಅಂದರೆ ಋಷಿ. ಕಾಪಿನವರು ಅಂದರೆ ಕಾವಲಿನವರು ಎನ್ನುವ ಅರ್ಥ. ಖಂಡಮಾಗೆ ಎಂದರೆ ತುಂಡಾಗಿ. ವಿಭೂತಿಯಂ ಐಶ್ವರ್ಯವನ್ನು. ಬಟ್ಟೆ ಅಂದರೆ ದಾರಿ. ಕೆರ್ಪು ಅಂದರೆ ಚಪ್ಪಲಿ. ಪಾರುತ್ತಿರೆ ಅಂದರೆ ಎದುರು ನೋಡುತ್ತಿರಲು ಎನ್ನುವಂತಹದ್ದು. ಆನಂತರದಲ್ಲಿ ಚೋದ್ಯಂ ಬಟ್ಟು ಅಂದರೆ ಆಶ್ಚರ್ಯಪಟ್ಟು. ಪಂಚರತ್ನ ಯಾವುದು? ಪಂಚರತ್ನಗಳು ಅಂದರೆ ನೀಲ, ವಜ್ರ, ಪದ್ಮರಾಗ, ಮುತ್ತು, ಹವಳ. ಇವನ್ನು ನಾವು ಪಂಚರತ್ನಗಳು ಎಂಬುದಾಗಿ ಕರಿತೇವೆ.
ನೇತ್ರವಟ್ಟು ದುಕೂಲ ಚೀನಾದಿ ಅನ್ನುವುದಿದೆ. ಅಂದರೆ ನೇತ್ರ, ಪಟ್ಟು, ದುಕೂಲ, ಚೀನಾ ಎನ್ನುವಂಥ ಐದು ಬಗೆಯ ರೇಷ್ಮೆಯ ವಸ್ತ್ರಗಳು. ಆನಂತರ ಕರಂ ಸಾಧು ಅಂದರೆ ಬಹು ಸಾಧು ಅನ್ನುವಂತಹದ್ದು. ಪ್ರಾಸಾದ ಅಂದರೆ ಮಹಡಿ ಎನ್ನುವಂತಹ ಅರ್ಥ. ಇದಿಷ್ಟು ಪದಗಳ ಅರ್ಥ. ಆನಂತರದಲ್ಲಿ ನಾವು ಒಂದೊಂದಾಗಿ ಈ ಗದ್ಯಭಾಗವನ್ನು ಪದಗಳಿಗೆ ಅನುಸಾರವಾಗಿ ಸರಳವಾಗಿ ಅರ್ಥೈಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಮತ್ತೊಂದು ದಿವಸನ್ ಓರ್ವ ನೈಮಿತ್ತಿಕನ್ ಇಂತೆಂದ್ ಆದೇಶಂಗೈದನ್. ಮತ್ತೊಂದು ದಿವಸ ಓರ್ವ ಒಬ್ಬ ನೈಮಿತ್ತಿಕನು ಜ್ಯೋತಿಷಿಯು ಇಂತೆಂದ್ ಹೀಗೆಂದು ಆದೇಶಂಗೈದನ್ ಅಪ್ಪಣೆಯನ್ನು ಮಾಡ್ತಾನೆ. ಈ ಸುಕುಮಾರಸ್ವಾಮಿಯು ಆವುದೊಂದು ಕಾಲದೋಳ್, ಯಾವ ಕಾಲದಲ್ಲಿ ಯಾವ ಸಮಯದಲ್ಲಿ ಋಷಿಯರ ರೂಪಂ ಕಾಣ್ಗುಂ, ಋಷಿಯರ ರೂಪವನ್ನು ಕಾಣುತ್ತಾನೋ ಅನ್ ಈತನುಂ, ಅಂದು ಈತನು ತಪಂಬಡುಗುಂ, ತಪಸ್ಸಿಗೆ ಹೊರಟು ಹೋಗುತ್ತಾನೆ ಎಂದೋಳ್ ಎಂದಾಗ ಆ ಮಾತಂ ತಾಯಿ ಕೇಳಿದು. ಆ ಮಾತನ್ನು ಅವನ ತಾಯಿ ಯಶೋಭದ್ರೆಯು ಕೇಳಿ ತನ್ನ ಮನೆಯನ್ನು ಋಷಿಯರಂ ಪುಗಲ್ ಈಯದಂತೆ, ಋಷಿಗಳು ಪ್ರವೇಶಿಸದಂತೆ, ಪುಗಲ್ ಈಯದಂತೆ ಅಂದರೆ ಪ್ರವೇಶ ಮಾಡದೇ ಇರುವ ಹಾಗೆ ಬಾಗಿಲ ಕಾಪಿನವರಂ ಕಲ್ಪಿಸಿದೋಳ್, ಬಾಗಿಲಿಗೆ ಕಾವಲುಗಾರರನ್ನು ನೇಮಿಸಿದಳು. ಅಂತೂ ಕಾಲಂ ಸಲೇ, ಈ ರೀತಿಯಾಗಿ ಕಾಲವು ಕಳೆಯಲು ಮತ್ತೊಂದು ದಿವಸಂ, ಮತ್ತೆ ಇನ್ನೊಂದು ದಿನ ರತ್ನದ್ವೀಪದಿಂದ ಓರ್ವ ಪರದಂ ಒಬ್ಬ ವ್ಯಾಪಾರಿಯು ಸರ್ವರತ್ನ ಕಂಬಳಂಗಳಂ, ಸರ್ವರತ್ನ ಕಂಬಳಿಯನ್ನು ಲಕ್ಷ ದೀನಾರಂಗಳ್ ಬೆಲೆಯಪ್ ಅವನ್, ಎಷ್ಟು ಲಕ್ಷ ದೀನಾರ ಬೆಲೆ ಬಾಳುವಂತಹ ರತ್ನ ಕಂಬಳಿಯನ್ನು ಉಜ್ಜಯನಿಗೆ ಮಾರಲ್ಕೊಂಡು ಬಂದನ್, ಉಜ್ಜಯನಿಗೆ ಮಾರಲಿಕ್ಕೆ ಎಂದು ತೆಗೆದುಕೊಂಡು ಬರುತ್ತಾನೆ. ಆ ಪೊಳಲನ್ ಆಳ್ವೋಂ, ಆ ಪಟ್ಟಣವನ್ನು ಆ ನಗರವನ್ನು ಆಳುವವನು ವೃಷಭಾಂಕನ್ ಎಂಬೋಂ ಅರಸಂಗಂ, ವೃಷಭಾಂಕ ಎನ್ನುವಂತಹ ಅರಸನಿಗೂ ಜ್ಯೋತಿರ್ಮಾಲೆ ಎಂಬ ಮಹಾದೇವಿಗಂ, ಅವನ ಹೆಂಡತಿ ಮಹಾರಾಣಿ ಯಾರು ಜ್ಯೋತಿರ್ಮಾಲೆ ಎನ್ನುವಂತಹ ಮಹಾದೇವಿಗೆ ಇಂತ್ ಇರುವರ್ಗಂ ತೋರಿದೊಡೆ, ಹೀಗೆ ಇವರಿಬ್ಬರಿಗೂ ತೋರಿಸಿದಾಗ ಅವರ ಬೆಲೆಯಂ ಬೆಸಗೊಂಡೊಡೆ, ಅವರು ಅದರ ಬೆಲೆಯನ್ನು ಕೇಳಿದಾಗ ಲಕ್ಷ ದೀನಾರಂಗಳ್ ಬೆಲೆ ಎಂದು ಪೇಳ್ದೊಡೆ, ಈ ರತ್ನಗಂಬಳಿಯ ಬೆಲೆ ಲಕ್ಷ ದೀನಾರ ಎಂದು ಹೇಳಿದಾಗ ಕೊಳಲ್ ಆರ, ಕೊಳಲಿಕ್ಕೆ ಆಗದೇನೆ, ತೆಗೆದುಕೊಳ್ಳಲಿಕ್ಕೆ ಆಗದೇನೆ ಅರಸಂ, ಅರಸನು ಪೋಗಲ್ ವೇಳ್ದನ್, ಹೋಗಲಿಕ್ಕೆ ಹೇಳ್ತಾನೆ ಆ ವ್ಯಾಪಾರಿಯನ್ನು. ಅಂತೂ ಪೊಳಲೊಳ ಎಲ್ಲಂ ತೋರಿ, ಆಗ ಆ ವ್ಯಾಪಾರಿ ಆ ನಗರದ ಒಳಗೆಲ್ಲ ಆ ರತ್ನಗಂಬಳಿಯನ್ನು ತೋರಿಸಿ ಯಾರೂ ಕೊಳಲ್ ಆರದಿರ್ದೊಡೆ, ಯಾರೂ ತೆಗೆದುಕೊಳ್ಳದೇ ಇದ್ದಾಗ ರತ್ನ ಕಂಬಳಂಗಳಂ ಕೊಂಡು ಹೋಗಿ ಆ ರತ್ನಗಂಬಳಿಗಳನ್ನು ತೆಗೆದುಕೊಂಡು ಹೋಗಿ ಯಶೋಭದ್ರೆಗೆ ತೋರಿದೊಡೆ, ಯಶೋಭದ್ರೆಗೆ ತೋರಿಸ್ತಾನೆ. ಆಗ ಲಕ್ಷ ದೀನಾರಂಗಳಂ ಕೊಟ್ಟು ಆ ಯಶೋಭದ್ರೆಯು ರಾಜನಿಂದ ಕೊಳ್ಳಲಾಗದಿರುವ ರತ್ನಗಂಬಳಿಗಳನ್ನು ಯಶೋಭದ್ರೆಯು ಲಕ್ಷ ದೀನಾರಗಳನ್ನು ಕೊಟ್ಟು ರತ್ನ ಕಂಬಳಂಗಳಂ ಕೊಂಡು ರತ್ನಗಂಬಳಿಗಳನ್ನು ತೆಗೆದುಕೊಳ್ತಾಳೆ. ತೆಗೆದುಕೊಂಡು ಏನು ಮಾಡ್ತಾಳಂತೆ, ಓರ್ ಒಂದರೊಳಂ, ಪ್ರತಿಯೊಂದರಲ್ಲಿ ನಾಲ್ಕು ಖಂಡಮಾಗೆ, ನಾಲ್ಕು ತುಂಡಾಗುವ ಹಾಗೆ 32 ಖಂಡಂಗಳಂ ಮಾಡಿ, 32 ತುಂಡುಗಳನ್ನು ಮಾಡಿ 30 ಸೊಸೆವಿರ್ಕಳಿಗೆ ಪಚ್ಚುಕೊಟ್ಟೋಳ್, ತನ್ನ 32 ಸೊಸೆದಿಕ್ಕಳು ಸೊಸೆಯಂದಿರಿಗೆ ಹಂಚಿಕೊಟ್ಟಾಗ ಅವರೇನು ಮಾಡ್ತಾರಂತದನ್ನು, ಅವರು ತಮ್ಮ ತಮ್ಮ ಕೆರ್ಪುಗಳೋಳ್ ತಗಳ್ಚಿದರ್, ತಮ್ಮ ತಮ್ಮ ಚಪ್ಪಲಿಯ ಒಳಗೆ ಅವರು ಅದನ್ನು ಸಿಕ್ಕಿಸಿಕೊಳ್ತಾರಂತೆ ಎಂಬ ಮಾತನ್ನು ಅರಸಂ ಕೇಳಿದು. ಈ ಮಾತನ್ನು ಅರಸನು ಯಾರು ವೃಷಭಾಂಕನು ಕೇಳಿ ಚೋಧ್ಯಂ ಭಟ್ ಆಶ್ಚರ್ಯಪಡ್ತಾನೆ. ಅವರ ವಿಭೂತಿಯಂ ನೋಡ್ಪೇನೆಂದು, ಅವರ ಐಶ್ವರ್ಯ ಎಂಥದ್ದು ಅದನ್ನು ನೋಡುತ್ತೇನೆ ಎಂದು ಮನೆಗೆ ಒರ್ಪುದು, ಯಶೋಭದ್ರೆಯ ಮನೆಗೆ ಬರಲು. ಮುಂದೇನಾಯಿತು, ಯಶೋಭದ್ರೆ ಕೇಳಿ, ಯಶೋಭದ್ರೆ ರಾಜನ ಆಗಮನವನ್ನು ಕೇಳಿ ಅರಸರ್ ಬರ್ಪ ಬಟ್ಟೆಯೋಳೆಲ್ಲಂ, ಅರಸರು ಬರುವಂತಹ ಬಟ್ಟೆ ಅಂದರೆ ಇಲ್ಲಿ ದಾರಿಯಲ್ಲೆಲ್ಲ ಕಡೆಯಲ್ಲೂ ಸಹ ಪಂಚರತ್ನಂಗಳಿಂ, ಪಂಚರತ್ನಗಳಿಂದ ರಂಗವಲ್ಲಿಯನ್ನಿಕ್ಕಿ, ರಂಗವಲ್ಲಿಯನ್ನು ಇಕ್ಕುವುದು ಯಾವುದರಿಂದ, ಪಂಚರತ್ನಗಳಿಂದ. ಆಮೇಲೆ
ನೇತ್ರ ಒಟ್ಟು ದುಕುಲ ಚೀನಾದಿ ದಿವ್ಯ ವಸ್ತ್ರಂಗಳಂಪಾಸಿ. ದಿವ್ಯವಾದಂತಹ ವಸ್ತ್ರಗಳು ನೇತ್ರ ಒಟ್ಟು ದುಕುಲ ಚೀನಾ ಅನ್ನುವಂಥವು, ಆ ದಿವ್ಯವಾದ ರೇಷ್ಮೆಯ ವಸ್ತ್ರಗಳನ್ನು ಹಾಸಿ ಮಣಿಭದ್ರಮಪ್ಪ ಮಣಿಗಳಿಂದ ಚೆನ್ನಾಗಿ ಕಾಣ್ತಾ ಇರ್ತಕ್ಕಂಥ ಹೇಮಾ ಮುಕ್ತಹಾರಂಗಳಿಂ ಚಿನ್ನದ ಹಾರಗಳಿಂದ ಚಿನ್ನದ ಮುಕ್ತಾಹಾರಗಳಿಂದ ತೋರಣಂಗಟ್ಟಿಸಿ. ತೋರಣ ಗಟ್ಟಿಸುವುದು ಯಾವುದರಿಂದ? ಚಿನ್ನದ ಹಾರಗಳಿಂದ. ಚಿನ್ನದ ಹಾರದಿಂದ ತೋರಣ ಗಟ್ಟಿಸಿ ಅರಸರ ಬರವಂ ಪಾರುತ್ತಿರೇ. ಅರಸರ ಬರುವಿಕೆಯನ್ನು ಎದುರು ನೋಡುತ್ತಿರಲು ನೃಪತಿಯುಂ ಬಂದು, ನೃಪತಿ ರಾಜ ಯಾರು, ವೃಷಭಾಂಕನು ಬಂದು, ಸುರೇಂದ್ರ ಭವನೋಪಮಪ್ಪ ಸುರೇಂದ್ರನ, ಸುರೇಂದ್ರ ಅಂದರೆ ಯಾರು, ಇಂದ್ರ, ಇಂದ್ರನ ಭವನವನ್ನೇ ಹೋಲುವ ಪ್ರಾಸಾದಮಂ ಪೊಕ್ಕು ಮಹಡಿಯನ್ನ ಮಹಲನ್ನ ಹೊಕ್ಕು. ವಿಸ್ಮಯ ಚಿತ್ತನಾಗಿ ಆಶ್ಚರ್ಯದಿಂದ ಕೂಡಿದವನಾಗಿ ಸುರಲೋಕಂ ಬೊಕ್ಕ ಅಂದರೆ ಸ್ವರ್ಗಲೋಕವನ್ನು ಹೊಂದಿದಂತಹ ಪುಣ್ಯವಂತ್ ಅಂಬೋಲ್ ಪುಣ್ಯವಂತನಂತೆ ಆ ಮಹಾವಿಭೂತಿಯಂ ಆ ಮಹಾ ಐಶ್ವರ್ಯವನ್ನು ಶಯ್ಯಾ ತಳದೋಳಿರ್ದು ಮೆತ್ತನೆಯ ಸುಪ್ಪತ್ತಿಗೆಯಲ್ಲಿ ಇರುವಾಗ ಸುಕುಮಾರನ್ ಎಲ್ಲಿದನೆಂದು ಬೆಸಗೊಂಡಡೆ. ಯಶೋಭದ್ರೆಯಲ್ಲಿ ಕೇಳ್ತಾನೆ ಸುಕುಮಾರನು ಎಲ್ಲಿದ್ದಾನೆ ಎಂದು ಕೇಳಿದಾಗ ಸ್ವಾಮಿ ಆತಂ ಕರಂ ಸಾಧು. ಯಶೋಭದ್ರೆ ಹೇಳ್ತಾಳೆ ಸ್ವಾಮಿ ಆತ ಬಹು ಸಾಧು, ತುಂಬ ಸಾಧು. ನಿಮ್ಮ ಬರವನರಿಯನ್ ನಿಮ್ಮ ಬರುವಿಕೆಯನ್ನು ಆತ ತಿಳಿದಿಲ್ಲ. ಪ್ರಾಸಾದದ ಮೇಗಣ ನೆಲೆಯೋಳಿರ್ದನ್ ಈ ಮಹಡಿಯ ಮೇಲಿನ ನೆಲೆಯಲ್ಲಿದ್ದಾನ್ ಎಂದು ಎಂದೋಳ್ ಎಂದಾಗ ಅರಸಂ ಅರಸ ಏನು ಮಾಡ್ತಾನೆ ಬಳಿಯನ್ ಅಟ್ಟಿಮೆನೆ ಕರ್ಕೊಂಬರ್ಲಿಕ್ಕೆ ದೂತರನ್ನು ಕಳುಹಿಸಿ ಎಂದಾಗ ತಾಯಿ ಪೋಗಿ ತಾಯಿಯೇ ಹೋಗ್ತಾಳೆ ಸ್ವತಃ ಮಗನನ್ನು ಕರ್ಕೊಂಬರ್ಲಿಕ್ಕೆ. ಮಗನ ಹತ್ರ ಹೇಳ್ತಾಳೆ ಮಗನೇ ಅರಸರು ಬಂದರ್ ಅರಸರು ಬಂದಿದ್ದಾರೆ ಬಾ ಪೋಪಂ ಬಾ ಹೋಗೋಣ ಏನೇ ಎಂದಾಗ ಸುಕುಮಾರ ಸ್ವಾಮಿ ಏನಂತ ಕೇಳ್ತಾನಂತೆ ಅರಸರ್ ಎಂಬೋರ್ ಆರ್ ಏನೇ ಅರಸರು ಎಂದರೆ ಯಾರು ಎಂದು ಕೇಳಿದಾಗ ತಾಯಿ ಎಂದಾಳೆ ತಾಯಿ ಹೇಳ್ತಾಳೆ ನಮ್ಮನ್ ಆಳ್ವರ್ ನಮ್ಮನ್ನ ಆಳುವವರು ಎಂದೊಡೆ ಎಂದಾಗ ಸುಕುಮಾರ ಸ್ವಾಮಿ ಪುನಃ ಕೇಳ್ತಾನಂತೆ ನಮ್ಮನ್ ಆಳ್ವರು ಒಳರೇ ನಮ್ಮನ್ನು ಆಳುವವರು ಇದ್ದಾರ್ಯಾ ಎಂದು ವಿಸ್ಮಯಂಬಟ್ಟು ಎಂದು ಆಶ್ಚರ್ಯ ಸಹಿತನಾಗುತ್ತಾನೆ ಅನ್ನುವಂಥದ್ದು. ಇದಿಷ್ಟು ಇಂದಿನ ಅವಧಿಯಲ್ಲಿ ತಿಳಿದುಕೊಂಡಿರುವಂಥ ಗದ್ಯಭಾಗದ ಸರಳವಾದ ಅರ್ಥ. ಒಟ್ಟಾರೆಯಾಗಿ ನಾವು ತಿಳಿದುಕೊಂಡ ಗದ್ಯಭಾಗವನ್ನು ನೋಡುವುದಾದರೆ ನೋಡಿ ಇಂದಿನ ಅವಧಿಯಲ್ಲಿ ತಿಳಿದುಕೊಂಡಿರುವುದು ನಾವು ಮತ್ತೊಂದು ದಿನ ಒಬ್ಬ ಜೋಯಿಸನು ಈ ರೀತಿಯಾಗಿ ಭವಿಷ್ಯವನ್ನು ಹೇಳಿದನು ಈ ಸುಕುಮಾರ ಸ್ವಾಮಿ ಯಾವಾಗ ಋಷಿಗಳ ರೂಪವನ್ನು ಕಾಣುವನೋ ಅಂದೇ ತಪಸ್ಸಿಗೆ ತೆರಳುವನು. ಹೀಗೆಂದ ಮಾತನ್ನು ತಾಯಿ ಯಶೋಭದ್ರೆ ಕೇಳಿ ತನ್ನ ಮಗನಿಗೆ ಋಷಿಗಳನ್ನು ಪ್ರವೇಶಿಸಲು ಬಿಡದ ಹಾಗೆ ಬಾಗಿಲು ಕಾಯುವವರಿಗೆ ಆಜ್ಞೆ ಮಾಡಿದಳು. ಹಾಗೆಯೇ ಕಾಲ ಕಳೆಯಿತು. ಮತ್ತೊಂದು ದಿವಸ ರತ್ನದ್ವೀಪದಿಂದ ಒಬ್ಬ ವರ್ತಕನು ಲಕ್ಷ ದೀನಾರಗಳ ಬೆಲೆ ಬಾಳ್ತಕ್ಕಂತಹ ಚಿನ್ನದ ರತ್ನಗಳಿಂದ ಕೂಡಿದಂತಹ ಕಂಬಳಿಗಳನ್ನು ಮಾರಲು ಉಜ್ಜಯಿನಿಗೆ ತೆಗೆದುಕೊಂಡು ಬಂದನು. ಆ ಪಟ್ಟಣವನ್ನಾಳುವ ವೃಷಭಾಂಕನೆಂಬ ರಾಜನಿಗೂ ಜ್ಯೋತಿರ್ಮಾಲೆ ಎಂಬ ಮಹಾರಾಣಿಗೂ ಹೀಗೆ ಇಬ್ಬರಿಗೂ ರತ್ನ ಕಂಬಳಿಗಳನ್ನು ತೋರಿಸಲು ಅದರ ಬೆಲೆ ಏನೆಂದು ಕೇಳಿದಾಗ ಲಕ್ಷ ದೀನಾರಗಳೆಂದು ಹೇಳಿದನು. ರಾಜನು ಅವನು ಕ್ರಯಕ್ಕೆ ಕೊಳ್ಳಲಾರದೆ ಆ ವರ್ತಕನನ್ನು ಹೋಗಲು ಹೇಳಿದನು. ಅಂತೂ ಪಟ್ಟಣದಲ್ಲೆಲ್ಲ ತೋರಿಸಿದರೂ ಯಾರೂ ಕೊಂಡುಕೊಳ್ಳಲಾರದೇ ಇದ್ದಾಗ ಆ ರತ್ನ ಕಂಬಳಿಗಳನ್ನು ಕೊಂಡು ಹೋಗಿ ಯಶೋಭದ್ರಿಗೆ ತೋರಿಸಿದಾಗ ಆಕೆ ಲಕ್ಷ ದೀನಾರಗಳನ್ನು ಕೊಟ್ಟು ಅವನ್ನು ಕೊಂಡಳು. ಆಮೇಲೆ ಅವುಗಳಲ್ಲಿ ಪ್ರತಿಯೊಂದನ್ನು 4 ತುಂಡುಗಳನ್ನಾಗಿ ಮಾಡಿ ಒಟ್ಟು 32 ತುಂಡುಗಳನ್ನು ಮಾಡಿ ತನ್ನ 32 ಸೊಸೆಯಂದಿರಿಗೆ ಹಂಚಿಕೊಟ್ಟಳು. ಅವರು ಆ ತುಂಡುಗಳನ್ನು ತಮ್ಮ ತಮ್ಮ ಪಾದುಕೆಗಳಿಗೆ ಸಿಕ್ಕಿಸಿಕೊಂಡರು. ಈ ಸಂಗತಿಯನ್ನು ರಾಜನು ಕೇಳಿ ಆಶ್ಚರ್ಯಪಟ್ಟು ಅವರ ವೈಭವವನ್ನು ನೋಡುವೆನೆಂದು ಸುಕುಮಾರಸ್ವಾಮಿಯ ಮನೆಗೆ ಬರುವುದನ್ನು ಯಶೋಭದ್ರೆ ಕೇಳಿ ರಾಜರು ಬರುವ ದಾರಿಯಲ್ಲೆಲ್ಲ ನೀಲ ವಜ್ರ ಪದ್ಮರಾಗ ಮುತ್ತು ಹವಳ ಎನ್ನುವಂತಹ 5 ಬಗೆಯ ರತ್ನಗಳಿಂದ ರಂಗೋಲಿ ಹಾಕಿಸಿದಳು. ನೇತ್ರ ಒಟ್ಟು ದುಕುಲ ಚೀನಾ ಎಂಬ ಬಗೆ ಬಗೆಯ ರೇಷ್ಮೆಯ ದಿವ್ಯವಾದ ಬಟ್ಟೆಗಳನ್ನು ಹಾಸಿದಳು. ರತ್ನಗಳಿಂದ ಚೆಲುವಾದ ಚಿನ್ನದ ಮುತ್ತಿನ ಸರಗಳಿಂದ ತೋರಣ ಕಟ್ಟಿಸಿದಳು. ರಾಜನ ಆಗಮನವನ್ನು ಎದುರು ನೋಡುತ್ತಿರಲು ರಾಜನು ಬಂದನು. ಇಂದ್ರನ ಅರಮನೆಯನ್ನು ಹೋಲುವ ಉಪ್ಪರಿಗೆ ಮನೆಯನ್ನು ಪ್ರವೇಶಿಸಿದನು. ಆಗ ರಾಜನು ಅಚ್ಚರಿಗೊಂಡವನಾಗಿ ದೇವಲೋಕವನ್ನು ಪ್ರವೇಶಿಸಿದ ಪುಣ್ಯಶಾಲಿಯಂತೆ ಮಹಾವೈಭವದಿಂದ ಹಾಸಿಗೆಯ ಮೇಲೆ ಕುಳಿತು ಸುಕುಮಾರನು ಎಲ್ಲಿದ್ದಾನೆ ಎಂದು ಕೇಳಿದನು.
ಅದಕ್ಕೆ ಉತ್ತರವಾಗಿ, ಸ್ವಾಮಿ, ಅವನು ಬಹಳ ಸಾಧು, ನೀವು ಬರುವುದನ್ನು ಅವನು ತಿಳಿದಿಲ್ಲ, ಉಪ್ಪರಿಗೆಯ ಮೇಲೆ ಇದ್ದಾನೆ ಎಂದು ಹೇಳಲು ದೂತರೊಡನೆ ಹೇಳಿ ಕಳುಹಿಸಿ ಅವನನ್ನು ಬರಮಾಡಿ ಎಂದನು. ಆಗ ತಾಯಿ ಯಶೋಭದ್ರೆ ಹೋಗಿ, ಮಗನೇ, ರಾಜರು ಬಂದಿದ್ದಾರೆ, ಬಾ ಹೋಗೋಣ ಎಂದಳು. ಆಗ ಸುಕುಮಾರ, ರಾಜರೆಂದರೆ ಯಾರು ಎಂದು ಕೇಳಲು ತಾಯಿಯು ನಮ್ಮನ್ನು ಆಳುವವರು ಎಂದಾಗ ಸುಕುಮಾರನು, ನಮ್ಮನ್ನೂ ಆಳುವವರು ಇರುವರೇ ಎಂದು ಆಶ್ಚರ್ಯಪಟ್ಟು. ಇದಿಷ್ಟು ಇಂದಿನ ಅವಧಿಯಲ್ಲಿ ತಿಳಿದುಕೊಂಡಿತ್ತು. ಆನಂತರದಲ್ಲಿ ಏನಾಯಿತು? ವೃಷಭಾಂಕ ಸುಕುಮಾರ ಸ್ವಾಮಿಯ ಮನೆಯಲ್ಲಿ ಯಾವ ರೀತಿಯ ವೈಭೋಗಗಳನ್ನು ಕಾಣ್ತಾನೆ, ಇವೆಲ್ಲವನ್ನು ಮುಂದಿನ ಅವಧಿಯಲ್ಲಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಧನ್ಯವಾದಗಳು.